ಸ್ಟೂಡೆಂಟ್ಸ್, ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅನುಕೂಲ ಆಗತ್ತೆ ರೀ. ನಾನು ಎಸ್ ಎಸ್ ಎಲ್ ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಿದ್ದೇನೆ ರೀ. ಅದಕ್ಕಾಗಿ ನಾನು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸರ್, ಯಾವ ಮಾಡೆಲ್ ಕ್ವಶನ್ ಪೇಪರ್ ಸರ್ ಅಂತಂದ್ರೆ, 2023-24 ಸಾಲಿನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು, ಅದ್ರ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಇನ್ನೂ ಒಂದೆರಡು ಎಸ್ ಎ ಒಂದು ಹೇಳ್ಬಿಟ್ರೆ ಅದರಲ್ಲಿರುವಂತ ಎಲ್ಲ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ದಂಗ ಆಗತ್ತ. ಸೊ ಅದಕ್ಕಾಗಿ ಮತ್ತೆ ನಮ್ಮ ಹುಡುಗರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಕೊಡ್ತಾ ಇದ್ದೀನಿ. 2 ಅಂಕದ ಪ್ರಶ್ನೆಗಳನ್ನ 3 ಅಂಕದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೆಂಗ್ ಹೇಳ್ತೀರಿ ಸರ್? ಯಾವ ಆಧಾರದ ಮೇಲೆ ಹೇಳ್ತೀರಿ ಅಂತಂದ್ರೆ, ನಾನು ಇಲ್ಲಿ ಎಲ್ಲ ಯಾವ ಕ್ವಶನ್ಸ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವ್ರು ಏನ್ ಕ್ವಶನ್ ಪೇಪರ್ ತೆಗ್ದಾರ ನೋಡ್ರಿ, ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಎಸ್ ಎಸ್ ಎಲ್ ಸಿ ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರ್ಬೋದು, ಆ ಎಲ್ಲ ಕ್ವಶನ್ ಪೇಪರ್ಸ್ ಇಂದ ಕ್ವಶನ್ಸ್ ತಗೊಂಡು ಒಂದೊಂದು ಕ್ವಶನ್ ಪೇಪರ್ ಇಂದ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಕಲೆಕ್ಟ್ ಮಾಡಿ ಕೊಟ್ಟಂಗೂ ಆಗತ್ತೆ, ನಿಮಗೆ ಸಪೋರ್ಟ್ ಮಾಡಿದಂಗೂ ಆಗತ್ತೆ. ಅದಕ್ಕಾಗಿ ಸೊ ಈ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ನಾನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಕ್ವಶನ್ಸ್ ಈಚ್ ಅಂತ 7 ಪ್ರಶ್ನೆಗಳು ಇರ್ತಾವೆ 2 ಅಂಕದ್ದು. ಸೊ ಆ ಎಲ್ಲ ಕ್ವಶನ್ಸ್ ನಾನು ಆನ್ಸರ್ಗೆ ಸಹ ತೋರಿಸ್ತೇನೆ. ಓಕೆ, ಎಸ್. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್, ಅಂಬೇಡ್ಕರ್ ಹೇಳಿದ್ರೆ ಇನ್ ಸಸೇಬಲ್ ಥ್ರಸ್ಟ್ ಫಾರ್ ಬುಕ್ಸ್, ಎಕ್ಸ್ಪ್ಲೇನ್ ಬ್ರೀಫ್ಲಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ರೀ. ಈ ಅಂಬೇಡ್ಕರ್ ಅವರ ಒಂದು ಲೆಸನ್ ಮೇಲೆ ಕೇಳುವಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು, ಅದು ಇನ್ ಸಸೇಬಲ್ ಥ್ರಸ್ಟ್ ಬಗ್ಗೆ. ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಬಾಬಾ ಸಾಹೇಬ್ ವಾಸ್ ಅ ಮರಿಷಿಯಸ್ ರೀಡರ್, ಹಿ ಹ್ಯಾಡ್ ಅನ್ ಇನ್ ಸಸೇಬಲ್ ಥ್ರಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ ಬುಕ್ಸ್ ಬೈ ಕಂಡಲಿಂಗ್ ಹಿಸ್ ಡೈಲಿ ನೀಡ್ಸ್. ಇನ್ ನ್ಯೂಯಾರ್ಕ್ ಹಿ ಇಸ್ ಸೇಡ್ ಟು ಹ್ಯಾವ್ ಪರ್ಚೇಸ್ಡ್ ಅಬೌಟ್, ಇದು ಈ ಕಡೆ ಬರ್ಬೇಕಾಯ್ತಲ್ಲ, ಸೊ ಅಬೌಟ್ 2000 ಓಲ್ಡ್ ಬುಕ್ಸ್. And it is recorded that at the time of the second round table conference in London, he bought so many books that they had to be sent to India in 32 boxes ante kodidini. So ishtu baradre complete information kottanga agutta. So Ambedkar avaru bage insatiable thirst for the books bage. Okay, so idar jothege matte en madini innondu shortcut aagi. So throughout his life adhe question also shortcut answer. Dr. Ambedkar was a voracious reader. He had an insatiable thirst for books. He bought books by curtailing his daily needs. In New York, he purchased about 2,000 books and that they to be sent to India in 32 boxes. ಇದು ಆದ್ರೆ ಇದು ಬರೀರಿ, ಅದು ಆದ್ರೆ ಅದು ಬರೀರಿ. ಸೊ ಯಾವ್ದು ಬರೆದ್ರು ದೇ ಹ್ಯಾವ್ ಟು ಗಿವ್ 2 ಮಾರ್ಕ್ಸ್ ರೀ, ಕೊಡ್ಲೇಬೇಕಾಗತ್ತ. ಸೊ ಕಂಪಲ್ಸರಿ 2 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ತಗೊಳ್ಳಿ. ಸರ್, ಅದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಇದು ಸ್ವಲ್ಪ ಕಂಪ್ರೆಸ್ ಮಾಡಿ ಕೊಟ್ಟಿದ್ದೀವಿ, ಅದು ಏನಿರುತ್ತೆ ಟೆಕ್ಸ್ಟ್ ಬುಕ್ ಲೈನ್ಸ್ ಆಸ್ ಇಟ್ ಇಸ್ ತಗೊಂಡು ನಾನು ಆನ್ಸರ್ ಮಾಡಿದ್ದೇನೆ. ಓಕೆ, ಇನ್ನ 19th ಕ್ವಶನ್. ಇವ್ ಕ್ವಶನ್ ನಂಬರ್ ಇದೇ ಇರ್ತಾವ, 18-19 ಅಂತ ಈ ರೀತಿ ಕೊಡ್ತಾರೆ, ಅದಕ್ಕಾಗಿ ನಾನು ಅದೇ ಕ್ವಶನ್ ತಗೊಂಡಿದ್ದೀನಿ. ಸೊ ಇದಕ್ಕೆ ನಾನು 2021 ಮಾಡೆಲ್ ಕ್ವಶನ್ ಪೇಪರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ವೈ ಡಿಡ್ ದೇ ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಏನ್ ಮಾಡಿದ್ದೀನಿ, ದಿಸ್ ವಾಸ್ ದ ರೆಕಗ್ನಿಷನ್ ಆಫ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಸ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಅಂಡ್ ಲೆಜಿಸ್ಲೇಷನ್ ಆಸ್ ಆಲ್ಸೋ ಟ್ರಿಬ್ಯೂಟ್ ಟು ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ವಿಷನ್ ವಿಚ್ ವಾಸ್ ಸಾಟ್ ಟು ಬಿ ಇನ್ಫ್ಯೂಸ್ಡ್ ಇನ್ ಟು ದ ನ್ಯೂ ಇಂಡಿಯನ್ ಪಾಲಿಟಿ. ಸೊ ಇದರಲ್ಲಿ ನನಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ಕಿಲ್ಸ್ ಆಗಿರ್ಬೋದು ಇನ್ ದ ಫೀಲ್ಡ್ ಅಂಡ್ ಇಟ್ಸ್ ಅ ಟ್ರಿಬ್ಯೂಟ್ ಟು ಹಿಸ್ ವಿಷನ್ ಸೊ ಸೋಷಿಯಲ್ ಜಸ್ಟಿಸ್, ಇವು 2 ಪಾಯಿಂಟ್ಸ್ ಬರಲೇಬೇಕಾದ ಕಂಪಲ್ಸರಿ ಟು ಗಿವ್ 2 ಮಂತ್ಸ್ ರೀ. ಓಕೆ, ಅಂಡ್ 20th ಅದೇ 19th ಕ್ವಶನ್ ಇನ್ನೊಂದು ಶಾರ್ಟ್ ಕಟ್ ಆಗಿ ಮಾಡಿ ಬರೋದು, ಅಂದ್ರೆ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ದ ಲಾ ಅಂಡ್ ಲೆಜಿಸ್ಲೇಷನ್, ಹಿ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ದೇರ್ಫೋರ್ ನೇವರ್ ಚೂಸ್ ಹಿಮ್ ಟು ಬಿ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಬರೀರಿ. ಯಾರಿಗಾದ್ರೂ ಬಹಳಷ್ಟು ಟಫ್ ಅನಿಸ್ತಿದ್ರೆ ಆ ಕ್ವಶನ್ ಆನ್ಸರ್ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು, ಓಕೆ, 2 ಪಾಯಿಂಟ್ಸ್ ಅದಾವ, ದೇ ವಿಲ್ ಗಿವ್ 2 ಮಾರ್ಕ್ಸ್. 20th, ಹೌ ಡು ಯು ಸೇ ದಟ್ ಅನಂತ್ ವಾಸ್ ಟಾಲೆಂಟೆಡ್? ವೈ, ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಹಿ ವಾಸ್ ಓನ್ಲಿ 15 ಅಂಡ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್ ಇನ್ ಸ್ಕೂಲ್ ಅಂಡ್ ದ ಫಾಸ್ಟೆಸ್ಟ್ ರನ್ನರ್ ಆಲ್ಸೋ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿಟಾರ್, ದೇ ವರ್ ಬೋತ್ ಟೇಕಿಂಗ್ ಸಿಟಾರ್ ಲೆಸನ್ಸ್, ಬಟ್ ಅನಂತ್ ವಾಸ್ ಬೆಟರ್ ದಟ್ ಹರ್ ಆಸ್ ಇನ್ ಮೆನಿ ಅದರ್ ಥಿಂಗ್ಸ್ ಅಂತ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ಅಸ್ಟೋನಿಶ್ಮೆಂಟ್ ಆಫ್ ದೇರ್ ಗುರು. ಇಷ್ಟು ಬರೆದ್ರೆ ಸಾಕಾಗತ್ತ 2 ಅಂಕಕ್ಕೆ. ಹೌ ಡಿಡ್ ಸ್ಮಿತಾ ಟ್ರೈ ಟು ಬ್ರಿಂಗ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕರ್ನ ಅವ್ರ ಮನೆಗೆ ಹೇಗೆ ಕರ್ಕೊಂಡ್ಬಂದಳು? ಸೊ ಸ್ಮಿತಾ ಟೋಲ್ಡ್ ದ ಸ್ಟೋರಿ ಆಫ್ ಅವರ್ ಬ್ರದರ್ ಹೂ ಲೇ ಸಿಕ್ ಅಟ್ ಹೋಮ್ ಅಂಡ್ ಹೌ ಹಿ ಲಾಂಗ್ ಟು ಹಿಯರ್ ದ್ಯಾಮ್ ಅಂತ ಹೇಳ್ತಾರೆ. ಆಮೇಲೆ ಪಂಡಿತ್ ರವಿಶಂಕರ್ ರೆಸ್ಪಾಂಡೆಡ್ ಟು ಹರ್ ಇಮಿಡಿಯೇಟ್ಲಿ ಅಂಡ್ ದ ಕನ್ಸರ್ಟ್ ವಾಸ್ ಅರೇಂಜ್ಡ್ ಅಟ್ ದೇರ್ ಹೋಮ್. ಶಾರ್ಟ್ ಕಟ್ ಕರೆಕ್ಟ್ ಆನ್ಸರ್. ಓಕೆ, ವಾಟ್ ಮೆಸೇಜ್ ಡಸ್ ದ ಜಾಸ್ ಮ್ಯೂಸಿಷಿಯನ್ ವಾಂಟ್ ಟು ಕನ್ವೇ?
ಏನು ಕನ್ವೆ ಮಾಡ್ಬೇಕಂತಾರೆ, ದ ಬ್ಲ್ಯಾಕ್ ಜಾಜ್ ಪ್ಲೇಯರ್ ವಾಂಟ್ಸ್ ಟು ಕನ್ವೆ ಟು ದಿ ವರ್ಲ್ಡ್ ಥ್ರೂ ದ ಮ್ಯೂಸಿಕ್ ದಟ್ ಗಾಡ್ ಹ್ಯಾಸ್ ಸೆಂಟ್ ಇನ್ ಟು ದಿಸ್ ಅರ್ತ್ ಟು ಟೀಚ್ ದ ಬ್ಲ್ಯಾಕ್ ಗಾಸ್ಪಲ್ ಅಂತೇಳಿ ಒಂದು ಪಾಯಿಂಟ್. ದ ಪಾಯಿಂಟ್ ವಾಂಟ್ಸ್ ಟು ಕನ್ವೆ ಟು ದ ವರ್ಲ್ಡ್ ದಟ್ ದೇ ದಟ್ ಎವ್ರಿ ಮ್ಯಾನ್ ವೆದರ್ ಬ್ಲ್ಯಾಕ್ ಆರ್ ವೈಟ್ ಈಸ್ ಅ ಮೆಸೆಂಜರ್ ಆಫ್ ಗಾಡ್. ಬ್ಯೂಟಿಫುಲ್ ಲೈಫ್. ಓಕೆ, ಅಂಡ್ ವೈ ವರ್ ಬಾಬಾ ಅಂಡ್ ಮಂಜು ಡಿಸಪಾಯಿಂಟ್ ವಿತ್ ದ ವೇ ಆಫ್ ಸ್ಟೂಡೆಂಟ್ಸ್ ಮಾರ್ಕ್ಸ್? ಇದು ಕಾಮನ್ ಆಗಿ ಕೇಳುವಂತ ಕ್ವಶನ್ ಇದನ್ನು. ಸೊ ದ ಸ್ಟೂಡೆಂಟ್ಸ್ ಮಾರ್ಕ್ಸ್ ಬ್ಯಾಕ್ ಟು ದೇರ್ ಹೋಮ್ ಸೈಲೆಂಟ್ಲಿ, ಅಂಡ್ ಮಂಜು ಅಂಡ್ ಬಾಬು ಥಾಟ್ ದಟ್ ದ ಸ್ಟೂಡೆಂಟ್ಸ್ ವರ್ ಸ್ಕೇರ್ಡ್ ಆಫ್ ದ ಪೊಲೀಸ್ ಅಂತ ಕೊಡುದು. ಅಕಾರ್ಡಿಂಗ್ ಟು ದೆಮ್ ದ ಸ್ಟೂಡೆಂಟ್ ಶುಡ್ ಹ್ಯಾವ್ ಪ್ರೊಟೆಸ್ಟೆಡ್ ಅಂತ ಕೊಟ್ಟಿದ್ದೀನಿ. ಇಷ್ಟು ಎರಡು ಪಾಯಿಂಟ್ಸ್ ಅವ್ರು ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಆ್ಯಂಡ್ ದೇ ವರ್ ಡಿಸಪಾಯಿಂಟ್ ಇರುತ್ತೆ ಅಷ್ಟೇ ಹಾಕಿದ್ದೀನಿ. ಓಕೆ, ಅಂಡ್ ಆರ್ ಆರ್ ಅದಕ್ಕೆ ಕೇಳಿ ವೈಡ್ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಿಸಿಟೆಡ್ ಮೋಹನ್ಸ್ ಹೌಸ್ ಅಂತ ಕೇಳಿದ್ದಾರೆ. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ದ ರೈಡ್ ಆಫ್ ಹಿಸ್ ವೈಫ್. ಓಕೆ, ರೈಡ್ ಆಫ್ ದ ರೈಡ್ ಆಫ್ ಇದು ದ ಪೊಲೀಸ್. ಓಕೆ, ವಾರ್ನಿಂಗ್ ಟು ದಿ ಓಕೆ ವಾರ್ನಿಂಗ್ ರೈಡ್ ಆಫ್ ದ ಪೊಲೀಸ್. ಓಕೆ, ಅಂಡ್ ಆಸ್ ಹಿ ವಾಸ್ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್, ಹಿ ಆಸ್ಕ್ ಟು ಮೋಹನ್ ಟು ಗಿವ್. ಓಕೆ, ದ ಸೈಕ್ಲೋಸ್ಟೈಲ್ ಮೆಷಿನ್ ಆಲ್ ಪ್ರೂಫ್ ಆಫ್ ದ ಎಜುಕೇಶನ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂತ ಹೇಳಿ ಕೊಟ್ಟಿದ್ದೀನಿ. ಇಷ್ಟು ಆದರೆ ಸಾಕಾಗ್ತದೆ. ಅಂಡ್ ಹನಿಫುದ್ದೇನ್ ವುಡ್ ಬ್ಯಾಟಲ್ ವಿತ್ ಹಾರ್ಸಿಪ್ಸ್ ಫ್ರಮ್ ಅ ಟೆಂಡರ್ ಏಜ್, ವೈ ವಾಸ್ ಇಟ್ ಸೋ ಅಂತ ಕೇಳಿದರೆ, ಸೊ ಹನಿಫ್ ಲಾಸ್ಟ್ ಇಸ್ ಫಾದರ್ ವೆನ್ ಯು ವರ್ ಜಸ್ಟ್ ಏಟ್, ಆಮೇಲೆ ಇಸ್ ಮದರ್ ಹೇಮಾಜಿಸ್ ವಾಸ್ ಲೆಫ್ಟ್ ಟು ಟೇಕ್ ಕೇರ್ ಆಫ್ ತ್ರೀ ಯಂಗ್ ಬಾಯ್ಸ್, ಬಟ್ ಶಿ ಹ್ಯಾವ್ ಟು ಲಿವ್ ದ ಚಿಲ್ಡ್ರನ್ ಅಲೋನ್ ಅಂಡ್ ಟ್ರಾವೆಲ್ ವಿತ್ ದ ಪರ್ಫಾರ್ಮೆನ್ಸ್ ಟೀಮ್ ಆಫ್ ದಿ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅದು ಕೊಟ್ಟಿದ್ದೀನಿ. ಫುಲ್ ಸ್ಟಾಪ್. ಆರ್ ಹೌ ಡಸ್ ದ ರೈಟ್ ಡಿಸ್ಕೋ ಇಂಟ್ರೋವರ್ಟ್ ಬಗ್ಗೆ ಕೇಳ್ತಾರೆ ಹನಿಫುದ್ದೀನ್ ಅವ್ರದ್ದು. ಹನಿಫ್ ಬಿಗನ್ ಟು ಮೇಕ್ ಫ್ರೆಂಡ್ಸ್ ಸಿಪ್ ಅಥವಾ ಫ್ರೆಂಡ್ಸ್ ಆಟ್ ಇಸ್ 14th ಇಯರ್ಸ್ ಆಫ್ ಏಜ್, ಅಂಡ್ ಹಿ ಆಫನ್ ವೆಂಟ್ ಆಫ್ ಇಸ್ ವೇ ಟು ಹೆಲ್ಪ್ ಪೀಪಲ್ ಬೈ ಡೂಯಿಂಗ್ ಸೋ ಡಿರೈವ್ಡ್ ಜಾಯ್ ಅಂತ ಕೊಟ್ಟಿದ್ದೀನಿ. ಸೊ ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ ಯಾರು ಕೇಳ್ತಾರೆ, ಒಂದು ಪ್ರೋಸ್ ಸೆಕ್ಷನ್ ಮೇಲೆ, ಆಮೇಲೆ ಇನ್ನೊಂದು ಪೋಯೆಟ್ರಿ ಸೆಕ್ಷನ್ ಮೇಲೆ. 5 to 6 sentence ಕ್ವಶನ್ಸ್ ನೋಡೋಣ. ಸೊ ದಿಸ್ ಗುಜರಾಲ್ ವಾಸ್ ಅ ಗ್ರೇಟ್ ಆರ್ಟಿಸ್ಟ್ ಜಸ್ಟಿಫೈ ಅಂತ ಅಥವಾ ಎಕ್ಸ್ಪ್ಲೇನ್ ಅಂತ ಕೂಡ ಕೇಳಬಹುದು. ಓಕೆ, ಹೆಂಗೆ ಸತೀಶ್ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಅಟ್ ದ ಅರ್ಲಿ ಏಜ್ ಆಫ್ 8, ಸೊ ಹಿ ಲಾಸ್ಟ್ ಹಿಸ್ ಹಿಯರಿಂಗ್ ಪವರ್ ಡ್ಯೂ ಟು ಆ ಫ್ರೀಕ್ವೆಂಟ್ ಅಬ್ಸೆಂಟ್ಸ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್. ದ ಸ್ಕೂಲ್ ಹಿ ವಾಸ್ ಅಟೆಂಡಿಂಗ್ ಇನ್ಫಾರ್ಮ್ಡ್ ಹಿಸ್ ಫಾದರ್ ದಟ್ ದೇ ಕುಡ್ ಕೀಪ್ ಸತೀಶ್. ದ ಸ್ಕೂಲ್ ಆಲ್ಸೋ ರಿಫ್ಯೂಸ್ಡ್ ಅಡ್ಮಿಷನ್. ಹಿಸ್ ಫಾದರ್ ಅಂಡ್ ಹಿಸ್ ಬ್ರದರ್ ಸ್ಪೆಂಡ್ ಮಸ್ಟ್ ಟೈಮ್ ವಿತ್ ಹಿಮ್ ಅಂಡ್ ಪ್ರೊವೈಡೆಡ್ ಮೆನಿ ಬುಕ್ಸ್. And he developed his interest in painting. In the beginning, his father discouraged him, but later he accepted that the son's destiny lay in canvas and painting. He admitted his son to the best school of the art and made his life in the chosen field. Satish Gujral is among the foremost artists of India and accomplished in several art forms like painting, sculpture, and beautiful. Perfect. ಸೊ ಸಮರೈಸ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ಅಂಡ್ ದ ಮದರ್ ಇಂಡಿಯಾ ಇನ್ ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ. ಇದರಲ್ಲಿ ನಾನು ಏನ್ ಮಾಡ್ಕೊಟ್ಟಿದ್ದೀನಿ ಅಂದ್ರೆ ಸಮರಿನ ಕೊಟ್ಬಿಟ್ಟಿದ್ದೀನಿ, ಸಮರಿನ ಬರೀ ಈ ರೀತಿ ಕ್ವಶನ್ ಕೇಳಿದ್ರೆ. ಸೊ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ವಾಸ್ ರಿಟನ್ ಬೈ ಬಿ ಕೆ ಕೋಕಾಕ್. ದ ಪೋಯಮ್ ಇಸ್ ಲೈಕ್ ಅ ಡೈಲಾಗ್ ಬಿಟ್ವೀನ್ ಮದರ್ ಇಂಡಿಯಾ ಅಂಡ್ ದ ಪೋಯೆಟ್. ಇನ್ ದಿಸ್ ಪೋಯಮ್ ದ ಪೋಯೆಟ್ ವಾಂಟ್ಸ್ ಟು ಪ್ರೆಸೆಂಟ್ ಅ ಗ್ಲೋರಿಯಸ್ ಪಿಚ್ ಆಫ್ ದ ಪಾಸ್ಟ್ ಅಂಡ್ ಆಲ್ಸೋ ವಿಶಸ್ ಟು ಪೇಂಟ್ ಇಟ್ ಆಸ್ ಅ ನ್ಯಾಚುರಲ್ ಬ್ಯೂಟಿ. As Indians, we can rightly be proud of our country's natural beauty, its rich cultural heritage, its ancient wisdom, its glorious freedom struggle, and its industrial progress. At the same time, we should not ignore the numerous ills affecting our motherland, like poverty, disease, environmental degradation, MLA, ignorance, illiteracy, unemployment, caste and class conflicts and 100 forms of exploitation. We should try to eradicate them as far as possible. As the poet said, our mother India has to write to the book of our destiny, cancelling all our sorrows. Tomorrow should be clear dawn. Our nightmare should flood in the night. We have to write our bright future. ಸೊ ಇದೇ ರೀತಿ ಬರಿಬೇಕಂತಲ್ಲ, ಯಾವುದೇ ಸಮರಿ ಇದ್ರು ಕೂಡ ನೀವು ಬರೀಬಹುದು ಡೈಲಾಗ್ಸ್ ರೀತಿ ಹೇಳಿದ್ದು. ಓಕೆ, ಎಸ್. ಸೊ ಇಲ್ಲಿಗೆ ಹೇಳಿ ಮುಗಿಸ್ತೀನಿ. ನೆಕ್ಸ್ಟ್ ನಾನು ಮಾಡ್ಬೇಕಾದ ವಿಡಿಯೋ ಎಕ್ಸ್ಟ್ರಾಕ್ಟ್ ಬಗ್ಗೆ ನಾನು ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ಗಳು ಸರ್ ನೀವು ಮಾಡ್ಬೇಕಾದ್ರೆ ಏನು
ಏನಿಲ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ, ಇವೆಲ್ಲವೂ ಫ್ರೀ ರೀ. ಅಂಡ್ ಸಬ್ಸ್ಕ್ರೈಬ್ ಆದ ನಂತರ ನೋಟಿಫಿಕೇಶನ್ ಆಲ್ ಬೆಲ್ ಅನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಿಮಗೆ ಆಟೋಮೆಟಿಕ್ ಆಗಿ ತಲುಪ್ತಾ ಇರ್ತಾರೆ. ನಮ್ಮ ಚಾನಲ್ ಕೂಡ ನೀವು ಸಪೋರ್ಟ್ ಮಾಡ್ಬೋದು ಜಾಯಿನ್ ಆಗೋದ್ರ ಮೂಲಕ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.